ವೆಲ್ಕಮ್ ಟು ಸುನಿಮನೆ. ನಾನು ಇವತ್ತು ನಿಮಗೆ ಈ ಮಳೆ ಚಳಿಲಿ ನಿಮ್ಮ ಬಾಯಿಗೆ ಮುದ ನೀಡೋ ಅಂತ ಒಂದು ತಿಂಡಿ ತೋರಿಸ್ತಾ ಇದ್ದೀನಿ. ಅದರ ಹೆಸರು ಏನು ಗೊತ್ತಾ? ವಾಡಪ್ಪಿ ಅಂತ. ಈ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ ಮತ್ತೆ ಆಲ್ ಅಂತ ಆಪ್ಷನ್ ಅನ್ನು ಕೊಡಿ. ಆವಾಗ ನಾನು ಏನೇನು ಹಾಕ್ತೀನೋ ಆ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದ್ರಿಂದ ನೀವು ನನ್ನ ಹೊಸ ಹೊಸ ರೆಸಿಪಿನೆಲ್ಲ ಕಲಿಬಹುದು. ಇವಾಗ ಹೆಂಗ್ ಮಾಡೋಣ ಅಂತ ನೋಡೋಣ ಬನ್ನಿ. ಇದಕ್ಕೆ ನಾವು 4 ಬಟ್ಲಷ್ಟು ಅಕ್ಕಿ ಹಿಟ್ಟು ತಗೊಂಡಿದೀವಿ. ಇದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಗೋಧಿ ಹಿಟ್ಟು, 1 ಕಪ್ ಬೋಂಡರ್ ಕಡಲೆ ಹಿಟ್ಟು ಅಂದ್ರೆ ಕಡಲೆ ಬೇಳೆ ಹಿಟ್ಟು ತಗೊಂಡಿದ್ದೀನಿ. 1/2 ಸ್ಪೂನ್ ಅಷ್ಟು ಕರಿ ಎಳ್ಳು, 1 ಸ್ಪೂನ್ ಅಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಕ್ಕೂ ಎಣ್ಣೆ, ಮತ್ತೆ ಇದು 1 ಸಣ್ಣ ಸೌಟಷ್ಟು, ಈ ಸಣ್ಣ ಸೌಟಷ್ಟು ಎಣ್ಣೆನ ಕಾಯಿಸ್ಕೊಂಡು ಇದಕ್ಕೆ ಹಾಕೊಳ್ಬೇಕು. ಅದಕ್ಕೋಸ್ಕರ ಈ ಸಣ್ಣ ಸೌಟಲ್ಲಿ ನಿಮ್ಗೆ ಅಳತೆ ತೋರಿಸೋದಕ್ಕೋಸ್ಕರನೇ ಇಟ್ಕೊಂಡಿದ್ದೀನಿ. ಅವಳಿಗೆ ಈ ಅಕ್ಕಿ ಹಿಟ್ಟನ್ನೆಲ್ಲ ಹಾಕೊಳ್ಳೋಣಂತೆ. ಫಸ್ಟ್ ಎಲ್ಲ ಈ ಹಿಟ್ಟುಗಳೆಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ, ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ, ಎಳ್ಳು. ಇದು ಕರಿ ಎಳ್ಳು ಬೇಕಾದ್ರು ತಗೊಳ್ಬಹುದು, ಬಿಳಿ ಎಳ್ಳು ಬೇಕಾದ್ರೂ ತಗೊಳ್ಬಹುದು. ಜೀರಿಗೆ ರುಚಿಗೆ ತಕ್ಕಷ್ಟು, ಮತ್ತೆ ಈಗ ನಿಮಗೆ ಒಂದು ಸೌಟ್ ಎಣ್ಣೆ ತೋರಿಸಿದ್ನಲ್ವಾ, ಅದನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಆ ಬಿಸಿ ಬಿಸಿ ಎಣ್ಣೆನೆ ಹಾಕೊಳ್ಳೋದು. ಈಗ ಇದನ್ನ ಚೆನ್ನಾಗಿ ಕೈಯಲ್ಲಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಮಿಕ್ಸ್ ಮಾಡ್ಕೋಬೇಕು. ಇದ್ರದ್ದು ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೋಡಿ, ಇದ್ರ ಅಳತೆ ಕರೆಕ್ಟ್ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಈ ತಿಂಡಿ ಚೆನ್ನಾಗಿ ಬರೋದಿಲ್ಲ. ಕರೆಕ್ಟ್ ಆಗಿ ನಾನು ಹೇಳಿರೋ ಅಳತೆನೆ ಮಾಡ್ಕೊಳ್ಳಿ, ಆವಾಗ ಕರೆಕ್ಟ್ ಆಗಿ ಬರುತ್ತೆ. ಮತ್ತೆ ಇದು ಏನಂತಂದ್ರೆ, ಒಂದು ತುಂಬಾ ಜಾಸ್ತಿ ಹಿಟ್ಟೇನಾದ್ರು ಮಿಕ್ಸ್ ಮಾಡ್ಕೊಂಡಿದ್ರಿ ಅಂತಂದ್ರೆ ಒಂದು ಅರ್ಧದಷ್ಟುನ ಹಾಗೆ ಒಣ ಹಿಟ್ಟು ತೆಗೆದಿಟ್ಕೊಳ್ರಿ, ಇನ್ನು ಅರ್ಧದಷ್ಟು ಕಲಸ್ಕೊಂಡು ಮಾಡ್ಬೇಕು. ಆ ಕಲ್ಸ್ಕೊಂಡು ಮಾಡೋದ್ರಿಂದ ನಿಮ್ಗೆ ಪೂರಿಗಳೆಲ್ಲ ಉಬ್ಬುತ್ತೆ, ಈ ವಾಡಪ್ಪಿಗಳು ಒಪ್ಪುತ್ತೆ. ಇಷ್ಟು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವಾ, ಈ ಹಿಟ್ಟನ್ನು ಕ್ಲೀನಾಗಿ ಹೀಗೆಲ್ಲ ಎಣ್ಣೆ ಹಾಕಿರ್ತೀವಲ್ವಾ, ಚೆನ್ನಾಗಿ ಕೈಯಾಡಾದ್ಮೇಲೆ ಇದನ್ನ ಒಂದು ಅರ್ಧದಷ್ಟು ಹಿಟ್ಟನ್ನು ತೆಗೆದಿಟ್ಕೋತಾ ಇದ್ದೀನಿ ನಾನು. ಈ ಅರ್ಧ ಹಿಟ್ಟನ್ನು ಮಾತ್ರ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳೋದು. ಸ್ವಲ್ಪ ಸ್ವಲ್ಪ ನೀರೇ ಹಾಕೊಂಡು ಕಲ್ಸ್ಕೊಳ್ತೇವೆ. ಈ ಕಲ್ಸ್ಕೊಂಡು ತೆಗೆದು ಒಣ ಹಿಟ್ಟು ಯಾಕೆ ತೆಗೆದಿಟ್ಕೊಂಡಿದ್ದೀನಿ, ಇದು ಇದು ಉಬ್ಬೋದಿಲ್ಲ. ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲ್ಸ್ಕೊಬೇಕು. ಇದು ತುಂಬಾ ಮೆತ್ತಗಾದ್ರೂ ಚೆನ್ನಾಗಿರಲ್ಲ, ಮಾಡಕ್ ಬರಲ್ಲ, ಗಟ್ಟಿ ಆದ್ರೂ ಮಾಡಕ್ ಬರೋದಿಲ್ಲ. ಇದು ಕರೆಕ್ಟ್ ಆಗಿ ನೋಡ್ರಿ, ನಾನು ತೋರಿಸೋ ತರನೇ ಮಾಡ್ರಿ. ಈ ಹದಕ್ಕೆ ಕಲಸ್ಕೊಳ್ಬೇಕು ನೋಡ್ರಿ, ಹೀಗೆ ಹೀಗಿರ್ಬೇಕು. ನೋಡಿ ಈ ಹದಕ್ಕೆ ಕಲಸ್ಬೇಕು ಹೀಗಿರ್ಬೇಕು ನೋಡಿ, ಒಳಗೆ ಹೋಗಿ ಇದನ್ನ ಈ ತರ ಒಂದಿಷ್ಟಿಷ್ಟಪ್ಪ ಉಂಡೆ ಮಾಡಿ. ಇದನ್ನೆಲ್ಲ ಮಾಡೋದಕ್ಕೆ ಒಂದು ಹಾಲಿನ ಕವರ್ ಬೇಕಾಗತ್ತೆ. ಇದನ್ನ ತಟ್ಟೋದಕ್ಕೆ ನಮಗೆ ನನ್ನ ಐಟಮ್ ಅಲ್ಲಿ ತೋರಿಸಿಲ್ಲ, ಈಗ ತೋರಿಸ್ತೀನಿ ನೋಡಿ. ಈ ಹಾಲಿನ ಕವರ್ ಬೇಕಾಗತ್ತೆ ಇದನ್ನ ತಟ್ಕೊಳ್ಳೋದಕ್ಕೋಸ್ಕರ. ಅದನ್ನ ಹೆಂಗ್ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡ್ರಿ,
ಎಲ್ಲ ಸಣ್ಣ ಸಣ್ಣ ವಿಚಾರನೂ ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಲರ್ನರ್ಸ್ಗೆಲ್ಲ ಯೂಸ್ ಆಗಲಿ ಅನ್ನೋ ಒಂದು ವಿಚಾರಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಈ ಕಡೆ ಮೊದಲು ಕಟ್ ಮಾಡಿಕೊಂಡು ಈ ಕಡೆ ಸೆಂಟ್ರಿಕ್ ಮಾಡಿಕೊಂಡ್ರೆ ಇಷ್ಟಾಗಲ ಪೂರ್ತಿ ಸಿಕ್ಕುತ್ತೆ ನಿಮಗೆ. ಈ ವಾಡಪ್ಪಿ ತೊಟ್ಕೊಳ್ಳೋಕ್ಕೂ ಮುಂಚೆ ಫಸ್ಟ್ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣಂತೆ. ಕಾಯ್ತಾ ಇದೆ ಎಣ್ಣೆ ಕಾಯೋದ್ರೊಳಗೆ ನಾವು ವಾಡಬಿ ತಟ್ಕೊಳ್ಳೋಣಂತೆ. ಈಗ ನೋಡಿ ಈ ಪ್ಲಾಸ್ಟಿಕ್ ಪೇಪರ್ ಮೇಲಕ್ಕೆ ಅಂದ್ರೆ ಹಾಲಿನ ಕವರ್ ಮೇಲೆ ನಾವು ಎಣ್ಣೆ ಸೋದ್ಕೊಳ್ಳೋಣಂತೆ ಈಗ ಒಂದ್ ಸ್ವಲ್ಪ. ಆಮೇಲೆ ಈ ಹಿಟ್ಟು ಈ ಉಂಡೆ ಮಾಡಿಟ್ಕೊಂಡಿದ್ದೀನಲ್ವಾ ಈ ಉಂಡೆನ ಈ ತರ ತಟ್ಕೊಳ್ಳೋಣಂತೆ. ತುಂಬಾ ತೆಳ್ಳಗೂ ಇರಬಾರ್ದು, ತುಂಬಾ ದಪ್ಪನೂ ಆಗಬಾರ್ದು. ಬಾಲ್ ಹೆಂಗೆ ಅಂದ್ರೆ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರ. ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಎಳ್ಳು, ಜೀರಿಗೆ ಇದೆಲ್ಲ ಇರೋದ್ರಿಂದ ಹೆಲ್ತಿಗೆ ಕೂಡ ಒಳ್ಳೇದು. ಈ ಮಳೆಗಾಲದಲ್ಲಿ ಚಳಿಲಿ ಎಲ್ಲ ಬಹಳ ರುಚಿ ಅನ್ಸುತ್ತೆ. ಇದು ಎಣ್ಣೆ ಕಾದಿದೆಯಾ ಅಂತ ನೋಡೋಣ. ಒಂದಿಷ್ಟು ಇಷ್ಟು ಹಿಟ್ಟನ್ನ ಹಚ್ಚಿಂಗ ಮಾಡಿ ನೋಡೋಣ. ಕೆಳಗಡೆ ಇದೆ ಅಲ್ವಾ ಇನ್ನೂ, ಅದರಿಂದ ಇನ್ನೂ ಒಂದ್ ಸ್ವಲ್ಪ ಎಣ್ಣೆ ಕಾಯ್ಬೇಕು. ಅದ್ ಮೇಲಕ್ ಬಂತು ಅಂತಂದ್ರೆ ಎಣ್ಣೆ ಕಾದಿದೆ ಅಂತ. ಇನ್ನೊಂಚೂರು ಎಣ್ಣೆ ಕಾಯ್ಬೇಕು. ಇದಕ್ಕೆ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಚೆನ್ನಾಗಾಗುತ್ತೆ. ಹಂಗನ್ಕೊಂಡು ತುಂಬಾ ಜಾಸ್ತಿ ಉರಿ ಬೇಡ, ಮೀಡಿಯಂ ಆಗಿ ಇಟ್ಕೊಂಡು ಮಾಡೋದು. ಸ್ವಲ್ಪ ಎಣ್ಣೆ ಚೆನ್ನಾಗೆ ಕಾದಿರ್ಬೇಕು. ನೋಡಿ ಎಣ್ಣೆ ಕಾದಿದೆ. ಈಗ ಇದಕ್ಕೆ ಯಾವ ತರ ಈ ವಡಪ್ಪಿನ ಹಾಕೋದು ಅನ್ನೋದನ್ನ ತೋರಿಸ್ತೀನಿ. ನೋಡಿ ಈ ತಟ್ಟಿಟ್ಕೊಂಡಿದೀವಲ್ಲ ಅದನ್ನ ಈ ತರ ನಿಧಾನವಾಗಿ ಇಟ್ಕೊಳ್ಬೇಕು. ಇಟ್ಕೊಂಡು ಎಣ್ಣೆ ಒಳಗೆ ನಿಧಾನಕ್ಕೆ ಬೀಳ್ಬೇಕು. ನಿಧಾನವಾಗಿ ಈ ತರ ತಗೊಳ್ಬೇಕು. ಎಣ್ಣೆ ಉಕ್ತಾ ಇರ್ಬೇಕು. ನೋಡಿ ಫ್ರೆಂಡ್ಸ್, ವಡಾಪಿ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ ನೋಡಿ.